ಒಂದಲ್ಲ ಎರಡಲ್ಲ 10 ಕ್ಕೂ ಹೆಚ್ಚು ಮಕ್ಕಳ ಮೇಲೆ ಮುರುಘಾಶ್ರೀ ದೌರ್ಜನ್ಯ ಮಾಡಿದ್ದಾರೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಎಷ್ಟು ಚಟ ಇರಬೇಕು ಸ್ವಾಮಿಗೆ ಸ್ವಾಮೀಜಿ ಆ ಆಫೀಸ್ ಬೆಡ್ರೂಮ್ ಬಾತ್ರೂಮ್ ನಲ್ಲಿ ದೌರ್ಜನ್ಯ ನಡೆದಿದೆ ಅಂತ ಚಾರ್ ಶೀಟ್ ನಲ್ಲಿ ದಾಖಲಿಸಲಾಗಿದೆ ಪೂಜಾ ಸೇವೆ ನೆಪದಲ್ಲಿ ಮಕ್ಕಳನ್ನು ಕರೆಸಿಕೊಳ್ಳತಾ ಇದ್ದ ಮುರುಘಾಸ್ವಾಮಿಜಿ ಸೇವೆ ಮತ್ತು ರೂಮ್ ಕ್ಲೀನ್ ಯಾವುದೋ ಒಂದು ನೆಪ ಒಟ್ಟೆ ಹೆಣ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬರಬೇಕು ರೂಮಿಗೆ ಅಷ್ಟೇ ಯಾವುದೋ ಒಂದು ನೆಪ ಮಾಡ್ಕೊಂಡು ಸಣ್ಣ ಸಣ್ಣ ಮಕ್ಕಳನ್ನು ತನ್ನ ರೂಮಿಗೆ ಕರೆಸಿಕೊಳ್ಳತಾ ಇದ್ದ ವಿದ್ಯಾರ್ಥಿನಿಯರ ಒಳಗಡೆ ಬರ್ತಾ ಇದ್ದಂತೆ ಪ್ರಸಾದ ಅಂತ ಒಂದು ಆಪಲ್ ಒಂದು ಒಂದು ಚಾಕಲೇಟ್ ಏನೋ ಒಂದು ಕೊಡ್ತಿದ್ದ ಆ ಒಂದು ಕೊಟ್ಟಿರುವಂತ ಪ್ರಸಾದದಲ್ಲಿ ಮತ್ತು ಬರುವಂತ ಔಷಧಿಯನ್ನ ಇಂಜೆಕ್ಟ್ ಮಾಡ್ತಾ ಇದ್ದರು ಆ ಪ್ರಸಾದವನ್ನ ಸೇವಿಸಿದ ತಕ್ಷಣ ಮಕ್ಕಳು ಪ್ರಜ್ಞೆ ತಪ್ತಾ ಇದ್ದರು ಪ್ರಜ್ಞೆ ತಪ್ಪಿದ ಮಕ್ಕಳ ಮೇಲೆ ತನ್ನ ಕಾಮದ ಚಟವನ್ನ ತೀರಿಸಿಕೊಳ್ತಾ ಇದ್ದ ಈ ಸ್ವಾಮೀಜಿ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ದ ರಾತ್ರಿ 9 ರಿಂದ 10 ಗಂಟೆ ಸುಮಾರಿಗೆ ಕರೆಸಿ ಮುಂಜಾನೆ 3 ಗಂಟೆಯವರೆಗೂ ದೌರ್ಜನ್ಯ ಬೇರೆ ಕೆಲಸ ಇಲ್ಲ ಸ್ವಾಮಿಗೆ ಬೆನ್ನು ಉಜ್ಜಿ ಅಂತ ಬಾತ್ರೂಮ್ ಗೆ ಕರೆಸಿಕೊಂಡು ಅಲ್ಲೂ ದೌರ್ಜನ್ಯ ಮಾಡ್ತಾ ಇದ್ದಂತ ನಾವು ಹೇಳ್ತಾ ಇಲ್ಲ ಅಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಇದೆ ಅಂತ ಹೇಳ್ತಾ ಇರೋದು ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಮಕ್ಕಳಿಗೆ ಪ್ರಜ್ಞೆ ಬಂದ ಮೇಲೆಯೇ ದೌರ್ಜನ್ಯ ನಡೆದಿರೋದು ಗೊತ್ತಾಗ್ತಿತ್ತು ಇದೆಲ್ಲ ಸ್ವಾಮಿಯ ಸೇವೆ ಇದನ್ನೇನಾದರೂ ಬೇರೆಯವರಿಗೆ ಹೇಳ್ಬಿಟ್ರೆ ನಿಮಗೆ ಶಾಪ ಕೊಟ್ಬಿಡ್ತೀನಿ ಅಂತ ದೇವರು ಸಾಕ್ಷಾತ್ ದೇವರೀತ ಅಂತ ಬೆದರಿಕೆ ಹಾಕ್ತಾ ಇದ್ದ ಮಕ್ಕಳಿಗೆ ಶಾಪ ನೀಡುವುದಾಗಿ ಬೆದರಿಕೆ ಹಾಕ್ತಾ ಇದ್ದ ಮುರುಘಾಸ್ವಾಮಿಜಿ ಇದೇ ರೀತಿ ಅದೆಷ್ಟು ಮಕ್ಕಳು ಗೊತ್ತಿಲ್ಲ ಚಾರ್ಜ್ ಶೀಟ್ ಅಲ್ಲಿ 10 ರಿಂದ 15 ಮಕ್ಕಳು ಅಂತ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿದ್ರ ಬಡತನದಿಂದ ಹೊಟ್ಟೆಗಿಲ್ಲದೆ ಹೇಗಾದರೂ ಮಾಡಿ ವಿದ್ಯೆ ಕಲಿತು ಈ ಸಮಾಜದಲ್ಲಿ ಏನಾದರೂ ಮಾಡೋಣ ಅಂತ ದೇವರೆಂದು ಭಾವಿಸಿ ಸ್ವಾಮೀಜಿಗಳನ್ನು ಮನೆಯೆಂದು ಭಾವಿಸಿ ಮಠಗಳಲ್ಲಿ ಇರುವಂತ ಆ ಹೆಣ್ಣು ಮಕ್ಕಳನ್ನು ಈ ರೀತಿ ಬಳಸ್ಕೊತಿದ್ದ ಸ್ವಾಮೀಜಿ ಅಂತ ಅಂದರೆ ಅವರನ್ನು ಸ್ವಾಮೀಜಿ ಅಂತ ಕರೀಬೇಕಾ ಅಂತ ಹೇಗಾಗೋಗಿದೆ ಪರಿಸ್ಥಿತಿ ಅಂತಂದರೆ ಈ ಸಮಾಜ ಹೆಂಗೆ ರಿಯಾಕ್ಟ್ ಮಾಡುತ್ತಪ್ಪ ಅಂತ ಇಷ್ಟೆಲ್ಲ ಆದರೂ ಕೂಡ ಹೆದರಬೇಕಾದಂತಹ ಪರಿಸ್ಥಿತಿ ಈ ರೀತಿಯ ಚಟಗಾರ ಈ ರೀತಿಯಾದಂತಹ ಕಾಮುಕ ಈ ರೀತಿ ಅಪ್ರಾಪ್ತ ಬಾಲಕಿಯರ ಮೇಲೆ ನಿರಂತರವಾಗಿ ರೇಪ್ ಮಾಡ್ತಾ ಇದ್ದವರನ್ನು ಸ್ವಾಮೀಜಿಗಳು ಶ್ರೀಗಳೆಂದು ಕರೆಯಬೇಕಾದಂತಹ ದಯನೀಯ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಲ್ಲ ಇದು ನಮ್ಮ ಸಮಾಜದ ದೌರ್ಭಾಗ್ಯ ದೊಡ್ಡ ದೌರ್ಭಾಗ್ಯ ಇದು ಮಕ್ಕಳನ್ನು ಏಕಾಂತ ಸೇವೆ ಅಂತ ಕರೆಸ್ಕೊಳ್ಳೋದು ಅವರಿಗೆ ಮತ್ತು ಬರೋ ಥರ ಮಾಡೋದು ಮತ್ತು ಅವರನ್ನು ಎಷ್ಟಾದರೂ ಮನುಷ್ಯ ಏನು ಮೃಗ ಅಷ್ಟಿದ್ರೆ ಮದುವೆ ಮಾಡ್ಕೋಬೇಕಪ್ಪ ಸ್ವಾಮೀಜಿಗಳೇ ಯಾಕಿರಬೇಕು ಸ್ವಾಮೀಜಿಗಳಾಗಿದ್ದು ಇನ್ನೂ ಅರಳಬೇಕಾಗಿರುವಂಥ ಅಪ್ರಾಪ್ತ ಬಾಲಕಿಯರನ್ನು ಮೊಗ್ಗಿನಲ್ಲೇ ಚಿವುಟ ಹಾಕಿ ಅವ್ರ ಜೀವನದ ಜೊತೆ ಆಟ ಆಡಿಕೊಳ್ಳುವಂಥ ಇಂಥ ಮೃಗೀಯ ವರ್ತನೆ ಯಾಕೆ ಬೇಕಾಗಿತ್ತು ಇವರಿಗೆ ಇಂಥ ಸಾಲು ಸಾಲು ಘಟನೆಗಳು ನಿಮಗೆ ನಿಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ಸ್ವಾಮೀಜಿಗಳೇ ಯಾಕೆ ಯಾಕೆ ಬರ್ತೀರಾ ಯಾಕೆ ಜನರ ಹತ್ರ ಕೈ ಮುಗಿಸ್ಕೋತೀರಾ ಪಾದಪೂಜೆ ಮಾಡಿಸ್ಕೋತೀರಾ ಭಾಳ ಜನ ಕಮೆಂಟ್ಗಳು ಹಾಕ್ತಾರೆ ಹಂಗೆ ಗೊತ್ತಾ ನಿಮ್ಗೆ ಹೆಂಗೆ ಮಾತಾಡ್ರಿ ಈ ವಿಚಾರದಲ್ಲಿ ನಿಮ್ಗೆ ದಮ್ಮು ತಾಕತ್ತು ಇದ್ದರೆ ಮಾತಾಡ್ರಿ ಈ ವಿಚಾರದಲ್ಲಿ ಬನ್ನಿ ಹೊರಗಡೆ ಫೇಸ್ಬುಕ್ ವೀರರು ಶುರರು ಯಾರ್ಯಾರಿದ್ರು ಬನ್ನಿ ಹೊರಗಡೆ ಮಾತಾಡಿ ಈ ವಿಚಾರದಲ್ಲಿ ಸುಮ್ಮನೆ ಎಲ್ಲ ಬೋರ್ಡೇ ಬಿಡ್ತಾ ಇರೋದು ನಿಮ್ಮಂಥವ್ರಿಗೆಲ್ಲ ನಾವು ಬೆಲೆ ಕೊಟ್ಟರೆ ದೊಡ್ಡ ಮನುಷ್ಯರಾಗ್ತೀರಾ ನೀವು ಮುದುಕೊಂಡು ಬನ್ನಿ ಓಕೆ ಆಲ್ ರೈಟ್ ಈ ಬಗ್ಗೆ ಮಾತಾಡೋದಕ್ಕೆ ಮೀರಾ ರಾಘವೇಂದ್ರ ಅವರು ಹಿರಿಯ ವಕೀಲರು ನಮ್ಮೊಂದಿಗೆ ಲೈವ್ಗೆ ಬಂದಿದ್ದಾರೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಕೂಡ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಓಕೆ ಮೇಡಮ್ ಮೇಡಮ್ ತೋರಿಸ್ರಪ್ಪ ಆಲ್ ರೈಟ್